ಮಂಡ್ಯ ಕ್ಷೇತ್ರ ಉಳಿಸಿಕೊಳ್ಳೋದಕ್ಕೆ ಸಂಸದೆ ಸುಮಲತಾ ಅವರು ಪ್ರಯತ್ನವನ್ನ ಇನ್ನಿಲ್ಲದಂತೆ ಮಾಡ್ತಿದ್ದಾರೆ. ಇತ್ತೀಚೆಗೆ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ರು, ಈಗ ಪ್ರಧಾನಿ ಅವರನ್ನ ಭೇಟಿಯಾಗಿದ್ದಾರೆ. ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಮಂಡ್ಯ ಸಂಸದರು ಚರ್ಚೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಅವರಿಗಾಗಲೇ ಬಿಜೆಪಿಗೆ ಸಪೋರ್ಟ್ ಅಂತ ಘೋಷಣೆ ಮಾಡಿ ಆಗಿದೆ, ಜೆಡಿಎಸ್ ಜೊತೆ ಮೈತ್ರಿ ಆಗಿದೆ. ಆದರೂ ಮಂಡ್ಯ ಸ್ಪರ್ಧೆಗೆ ಸುಮಲತಾ ಅವರಿಗೆ ಅವಕಾಶ ಸಿಗುತ್ತಾ ಅನ್ನೋದು ಪ್ರಶ್ನೆ. ಮಂಡ್ಯ ಕ್ಷೇತ್ರವನ್ನ ಬಿಜೆಪಿಗೆ ಉಳಿಸಿಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರಂತೆ. ಮೋದಿ ಭೇಟಿ ಮತ್ತು ಮಂಡ್ಯ ಕ್ಷೇತ್ರದ ಮಾತುಕತೆ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ಪ್ರಧಾನಿ ಅವರು ಅಂತ ಗೊತ್ತಾಗ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ಎಂಪಿ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಎಂಪಿ ಸುಮಲತಾ ಅವರು ರಾಜಕೀಯ ದಾಳವನ್ನು ಬಳಸ್ತಾ ಇರೋದು. ಇವತ್ತು ಮೋದಿ ಭೇಟಿಗೆ ಮುನ್ನ ನಿನ್ನೆ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ದರು. ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ನಿನ್ನೆ ಮಾತುಕತೆ ನಡೆಸಿದೆ. ಎಂಥ ಪರಿಸ್ಥಿತಿ ನೋಡಿ, ಫೇಸ್ ಮಾಡಬೇಕಾಯ್ತು ಕುಮಾರಸ್ವಾಮಿ ಅವರನ್ನ. ಮುಖ್ಯಮಂತ್ರಿ ಅವರ ಮಗನ ವಿರುದ್ಧ ಎಲೆಕ್ಷನ್ಗೆ ನಿಂತಿದ್ದು, 125,000 ಮತಗಳ ಲೀಡ್ ಸುಮಲತಾ ಅವರು ಗೆದ್ದುಕೊಂಡಿದ್ದು. ಬಿಜೆಪಿ ಕ್ಯಾಂಡಿಡೇಟ್ ಹಾಕಿರಲಿಲ್ಲ, ಕಾಂಗ್ರೆಸ್ನವರು ಒಳಗೊಳಗೆ ಸಪೋರ್ಟ್ ಮಾಡಿದ್ರು, ಈ ಎಲ್ಲ ಆರೋಪಗಳಿದ್ದಾವೆ. ಆದರೂ ಸುಮಲತಾ ಅವರು ಗೆದ್ದರು. ನಿಖಿಲ್ ಕುಮಾರಸ್ವಾಮಿ ಆ ಎಲೆಕ್ಷನಲ್ಲಿ ಪಡ್ಕೊಂಡಿದ್ದು 5.75 ಲಕ್ಷ ಮತ, ಸುಮಲತಾ ಅವರು ಪಡ್ಕೊಂಡಿದ್ದು 7,03,000 ಮತಗಳು. ಸೊ ಹೀಗೆ ಗೆದ್ದುಕೊಂಡ್ರು. ಆದರೂ ಈಗ ಪರಿಸ್ಥಿತಿ ಅವರಿಗೆ, ಮಂಡ್ಯ ಸಂಸದರಾಗಿ ಇಷ್ಟೆಲ್ಲ ಸೇವೆ ಮಾಡಿದ್ದೀನಿ, ನಾನು ಸ್ಪರ್ಧೆ ಮಾಡಬೇಕು ಅಂದರೆ ಅವಕಾಶ ಇದೆಯಾ? ಉತ್ತರ ಸಿಗ್ತಾ ಇಲ್ಲ. ಈ ಹಿಂದೆ ಅವರು ಮಾತಾಡ್ತಾ ಹೇಳಿದರು, ಕಾಂಗ್ರೆಸ್ನವರು ನನಗೆ ಆಹ್ವಾನ ಕೊಟ್ಟಿದ್ರೆ ನಾನು ಯಾಕೆ ಪಕ್ಷೇತರನಾಗಿ ನಿಂತಿರ್ತಿದ್ದೆ, ಕರೆದಿಲ್ಲ ನಾನು ಹೋಗಿಲ್ಲ ಅಂದಿದ್ರು. ಬಿಜೆಪಿಗೆ ಸಪೋರ್ಟ್ ಅಂತ ಹೇಳಿ ಆಗಿದೆ, ಬಿಜೆಪಿ JDS ಮೈತ್ರಿ ಆಗಿದೆ, ಮಂಡ್ಯ ಹಾಸನ JDS ಬಿಟ್ಕೊಡುತ್ತಾ? ಸಾಧ್ಯವಿಲ್ಲದ ಮಾತು. ಹೀಗಿರಬೇಕಾದ್ರೆ ಇಲ್ಲಿ ಟಿಕೆಟ್ ಸಿಗುತ್ತಾ ಇಲ್ವಾ ಕ್ಲಾರಿಟಿ ಸಿಕ್ಕಿಬಿಟ್ರೆ ಕಾಂಗ್ರೆಸ್ ಸಪೋರ್ಟ್ಗೆ ಹೋಗೋದೋ ಅಥವಾ ಇನ್ನೇನಾದರೂ ಮಾಡೋದೋ, ಮತ್ತೆ ಪಕ್ಷೇತರರಾಗಿ ನಿಲ್ಲೋದೋ, ಏನೋ ಒಂದಾಗುತ್ತೆ. ಆ ಬಗೆಗಿನ ಕೆಲ ಚಟುವಟಿಕೆಗಳು ಆರಂಭಗೊಂಡಿವೆ. ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ದೆಹಲಿ ಪ್ರತಿನಿಧಿ ವಿಕ್ರಮ್ ಕುಮಾರ್ ಲೈವ್ ಜಾಯ್ನ್ ಆಗ್ತಿದ್ದಾರೆ. ವಿಕ್ರಮ್, 3 ಪ್ರಮುಖರನ್ನ ಭೇಟಿಯಾಗಿದ್ದಾರೆ, ಏನಾದರೂ ಭರವಸೆ ಸಿಕ್ಕಿದೆ ಅಂತ ಭಾವಿಸಬಹುದಾ? ಅಭಿಷೇಕ್, ಇನ್ನೇನು ಲೋಕಸಭಾ ಚುನಾವಣೆಗೆ 1 ತಿಂಗಳು ಬಾಕಿ ಇದ್ದಂತೆ, ಹೋದ ಬಾರಿಯಂತೆ 2019 ಮಂಡ್ಯ ಕ್ಷೇತ್ರ ಹೇಗೆ ಇಡೀ ಇಂಡಿಯಾದಲ್ಲಿ ಕಾನ್ಸಂಟ್ರೇಟ್ ಅನ್ನು ಮಾಡಲಾಗಿತ್ತು, ಅದೇ ರೀತಿಯಲ್ಲಿ ಮತ್ತೆ ಈ ಬಾರಿಯೂ ಕೂಡ ಮಂಡ್ಯ ಕ್ಷೇತ್ರ ಅದೇ ರೀತಿಯಾಗಿ ಆಗತ್ತೆ ಅನ್ನೋ ಒಂದಿಷ್ಟು ಮುನ್ಸೂಚನೆಗಳು ಸಿಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಸುಮಲತಾ ಅವರು ಮೇಲೆ ಮೇಲೆ ರಾಷ್ಟ್ರೀಯ ನಾಯಕರನ್ನ ಭೇಟಿಯಾಗಿ ಮೊದಲ ಬಿಜೆಪಿ ಸಂಸದೆ ಮಂಡ್ಯದಲ್ಲಿ ನಾನಾಗಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡು ಭೇಟಿಯನ್ನಾಗ್ತಾ ಇದ್ದಾರೆ. ಜೆ ಪಿ ನಡ್ಡಾ ಆಗಿರ್ಬೋದು, ಬಿ ಎಲ್ ಸಂತೋಷ್ ಆಗಿರ್ಬೋದು, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಇವರೆಲ್ಲರನ್ನೂ ಕೂಡ ಭೇಟಿಯಾಗಿದ್ದಾರೆ. ಆದರೆ ಭೇಟಿ ಆದ ಬಳಿಕ ಒಂದಿಷ್ಟು ಮಾಹಿತಿಯನ್ನು ಟ್ವಿಟರ್ನಲ್ಲಿ ಹಂಚಿಕೊಂಡಿರುವಂಥದ್ದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಭೇಟಿ ನಮ್ಮದಾಗಿದೆ. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾದಂಥ ಒಗ್ಗಟ್ಟಿನ ರಾಜಕೀಯವನ್ನು ಮಾಡಬೇಕು, ರಾಜ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಂಥ ಕೆಲಸಗಳನ್ನ ಒಗ್ಗಟ್ಟಾಗಿ ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳಿ ಸಂತಸಭರಿತವಾಗಿ ಆ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆದರೆ ಆಗಿರ್ತಕ್ಕಂಥ ಅಂಶಗಳು ಯಾವುದೇ ರೀತಿಯಂಥ ಸದ್ಯದ ಮಟ್ಟಿಗೆ ಅಶ್ಯೂರೆನ್ಸ್ ಅನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಯ ಕೇಂದ್ರ ವರಿಷ್ಠರು ಯಾರಿಗೂ ಕೂಡ ನೀಡುವ ಹಂತದಲ್ಲಿಲ್ಲ. ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ ಆಗ್ತುವಂಥ ವಾಸ್ತವ ಪರಿಸ್ಥಿತಿ ಹೇಗಿದೆ ಅನ್ನೋ ಒಂದು ಅಧ್ಯಯನವನ್ನು ಮಾಡುವಂಥ ಕೆಲಸವನ್ನು ಈಗಾಗಲೇ ಬಿಜೆಪಿ ಮಾಡ್ತಾ ಇರುವಂಥದ್ದು. ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ, 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಸೊ ಆ ನಿಟ್ಟಿನಲ್ಲೇ JDS NDA ಮೈತ್ರಿಕೂಟಕ್ಕೆ ಸೇರ್ಕೊಂಡಂತಹ ಸಂದರ್ಭದಲ್ಲೂ ಕೂಡ ಅವರನ್ನ ಸ್ವಾಗತ ಮಾಡಲಾಗಿದೆ. ಸೊ ಅದಾದ ಬೆಳವಣಿಗೆಗಳ ಬಳಿಕ ಈ ಒಂದು ಮಂಡ್ಯ ಮಹತ್ತರವನ್ನು ಪಡೆದುಕೊಂಡಿರ್ತಕ್ಕಂಥ. ಆದರೆ ಇಲ್ಲಿ ಸುಮಲತಾ ಅವರ ಒಂದಿಷ್ಟು ನಡೆ ಒಂದಿಷ್ಟು ಬಹಳ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖ ಕಾರಣ ಅಂತಂದ್ರೆ ಒಂದು ರೀತಿಯಲ್ಲಿ JDS ಕಳೆದ ಬಾರಿ 2019 JDS ನ ವತಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಕಂಟೆಸ್ಟ್ ಅನ್ನು ಮಾಡಿದ್ರು, ಅವರು ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಪೈಪೋಟಿಯನ್ನು ಕೊಟ್ಟಿದ್ರು, ಆದರೂ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ ಸುಮಲತಾ ಗೆದ್ದಿದ್ರು. ಸೊ ಅದೇ ಒಂದು ಜಿದ್ದಾಜಿದ್ದಿ ಇವತ್ತಿಗೂ ಕೂಡ ಕುಮಾರಸ್ವಾಮಿ ಮತ್ತೆ ಸುಮಲತಾ ಅವರ ನಡುವೆ ಇದೆ. ಇಬ್ರು ಕೂಡ ಈಗ ಬಿಜೆಪಿ NDA ಮೈತ್ರಿಕೂಟದಲ್ಲೇ ಇರತಕ್ಕಂಥದ್ದು. ಪಕ್ಷೇತರವಾಗಿ ಗೆದ್ರು ಕೂಡ ಅವರು ಬಿಜೆಪಿಗೆ ಬಂದ್ರು, JDS ಕೂಡ ಈಗ ಈ ಒಂದು ಬಿಜೆಪಿ ಜೊತೆ ಕೈ ಜೋಡಿಸಿರುವಂಥದ್ದು. ಇವರ ಇಬ್ಬರ ಒಪಿನಿಯನ್ ಕೂಡ ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಮಾತ್ರ ಟಿಕೆಟ್ ಸಿಗಬಾರ್ದು ಅನ್ನೋದು ಕುಮಾರಸ್ವಾಮಿ ಮನರಾಳದಲ್ಲೂ ಕೂಡ ಇದೆ. ಇನ್ನುಳಿದಂತೆ ಸುಮಲತಾ ಅವರಿಗೂ ಕೂಡ ಕಳೆದ ಬಾರಿ ಯಾವ ರೀತಿಯಲ್ಲಿ ಕಷ್ಟಪಟ್ಟು ಗೆದ್ದಿದ್ದೇನೆ, ಹಾಗಾಗಿ ಈ ಬಾರಿ ನಾನು ಮತ್ತೊಮ್ಮೆ ಗೆಲ್ಲಬೇಕು ಹೊರತಾಗಿ JDS ಪಾಲು ಮಂಡ್ಯ ಆಗಬಾರ್ದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಈ ನಿಟ್ಟಿನಲ್ಲೇ ಒತ್ತಡ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರುವಂಥದ್ದು ಅಂದ್ರೆ ಕಳೆದ ಬಾರಿ ಪಕ್ಷೇತರವಾಗಿ ನಿಂತಿರ್ತಕ್ಕಂಥದ್ದು ಯಾರದೇ ರೀತಿಯಂತ
ಸಪೋರ್ಟ್ ಇಲ್ಲದೆ ನಾನು ಈ ಒಂದು ಎಲೆಕ್ಷನ್ ಅನ್ನು ಗೆದ್ದಿದ್ದೆ. ಆದರೆ ಈ ಬಾರಿ ಮತ್ತೆ ಬಿಜೆಪಿ ಸಪೋರ್ಟ್ ನೀಡಿದ್ದೆ ಹೌದಾದ್ರೆ ಖಂಡಿತವಾಗಿಯೂ ಬಹಳ ಲೀಡ್ನಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳಿದೆ. ನಾನು ಗೆದ್ದೇ ಗೆಲ್ತೀನಿ, ಗೆದ್ದು ತೋರಿಸ್ತೀನಿ ಅನ್ನೋ ಮಾತುಗಳನ್ನ ಈ ಮೂರು ರಾಷ್ಟ್ರೀಯ ನಾಯಕರ ಜೊತೆ ಅವರು ಆಡಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಅಶ್ಯೂರೆನ್ಸ್ ಅನ್ನು ಖಂಡಿತವಾಗಿಯೂ ಬಿಜೆಪಿ ನಾಯಕರು ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ. ಅಂದ್ರೆ ಈಗ ಬಹಳ ಸಹಜವಾಗಿ ಒಂದು ವ್ಯಕ್ತಿ ಬಂದು ಮಾತನಾಡುವಂತಹ ಸಂದರ್ಭದಲ್ಲಿ ಆಗುಹೋಗುಗಳನ್ನ ಪರಿಶೀಲನೆ ಮಾಡೋಣ ಅಂತ ಹೇಳಿ ಬಿಜೆಪಿ ವರಿಷ್ಠರು ಹೇಳ್ತಾರೆ ಬಿಟ್ರೆ ಈಗ ಅಶ್ಯೂರೆನ್ಸ್ ಅನ್ನ ನೀಡುವಂತ ಕೆಲಸವನ್ನ ಮಾಡಿಲ್ಲ. ಇವತ್ತು ಕೂಡ ಮುಂದಿನ ದಿನಗಳಲ್ಲಿ ನೋಡೋಣ ಅನ್ನೋ ಒಂದು ಮಾತನ್ನ ಹೇಳಿರ್ತಾರೆ. ಆದ್ರೆ ಸುಮಲತಾ ಅವರ ಆಶಾಭಾವನೆ ಎಲ್ಲೊಂದ್ ಕಡೆ ನನಗೆ ಈ ಬಾರಿ ಮಂಡ್ಯ ಟಿಕೆಟ್ ಸಿಗತ್ತೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಇರುವಂತದ್ದು. ಅಭಿಷೇಕ್, ಓಕೆ ವಿಕ್ರಮ್, ಈಗ ಜೆಡಿಎಸ್ ಸ್ನೇಹ ಉಳಿಸಿಕೊಳ್ಬೇಕಾ, ಸುಮಲತಾ ಅವರ ಸಪೋರ್ಟ್ ಅನ್ನು ಉಳಿಸಿಕೊಳ್ಬೇಕಾ ಅನ್ನೋ ಪ್ರಶ್ನೆ ಬಂದ್ರೆ ಹಳೆ ಮೈಸೂರು ಭಾಗದಲ್ಲಿನ ಇನ್ ರೋಡ್ಸ್ಗಾಗಿ ಬಿಜೆಪಿ ಜೆಡಿಎಸ್ ಕಡೆನೆ ವಾಲುವ ಸಾಧ್ಯತೆಗಳು ಹೆಚ್ಚು. ಹೀಗಿರ್ಬೇಕಾದ್ರೆ ಪರಿಸ್ಥಿತಿ, ಕಾಂಗ್ರೆಸ್ ಒಂದು ವೇಳೆ ಕೆಂಪು ಹಾಸನ್ನ ಹಾಸಿದ್ರೆ ಸುಮಲತಾ ಅವರು ಈ ಸಂದರ್ಭ ಮಂಡ್ಯ ಕ್ಷೇತ್ರದ ಸ್ಪರ್ಧೆಗಾಗಿ ಕಾಂಗ್ರೆಸ್ ಕಡೆಗೆ ಹೋಗುವಂತ ಸಾಧ್ಯತೆಗಳು ಹೆಚ್ಚು, ಎಷ್ಟು ಜೊತೆಗೆ ಆ ಆಪ್ಷನ್ ಇದೆಯಾ ಅನ್ನೋದು ಪ್ರಶ್ನೆ. ವಿಕ್ರಮ್, ಅಫ್ಕೋರ್ಸ್ ಅಭಿಷೇಕ, ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗುತ್ತೆ, ಅದರಲ್ಲೂ ಎಸ್ಪೆಷಲಿ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ. ನೋಡಿ, ಬಿಜೆಪಿ ಹೈಕಮಾಂಡ್ ಕೂಡ ಈ ರೀತಿ ಆಗತ್ತೆ ಅಂತ ಎಲ್ಲೂ ಒಂದ್ ಕಡೆ ಭಾವಿಸಿರಲಿಲ್ಲ. ಯಾಕಂತಂದ್ರೆ ಜೆಡಿಎಸ್ ಕೂಡ ಬಿಜೆಪಿ ಜೊತೆ ಕೈ ಜೋಡಿಸ್ತು, ಹಾಗೇನೆ ಪಕ್ಷೇತರವಾಗಿ ಗೆದ್ದಂತ ಸುಮಲತಾ ಅವರು ಕೂಡ ಬಿಜೆಪಿಗೆ ಬಂದರು. ಮುಂದೊಂದು ದಿನ ಮಂಡ್ಯ ವಿಚಾರವಾಗಿ ಈ ರೀತಿಯಾಗಿ ಚರ್ಚೆ ಆಗುತ್ತೆ ಅಥವಾ ಇಷ್ಟು ಮಟ್ಟಿಗೆ ಕ್ಲಿಷ್ಟಕರ ಆಗುತ್ತೆ ಅಂತೇಳಿ ಹೈಕಮಾಂಡ್ನ ಭಾವನೆಗೆ ಬಂದಿರಲಿಲ್ಲ. ಆದರೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ಬೋದು. ಅದೇ ಈಗಿರ್ತಕ್ಕಂಥ ಪ್ರಶ್ನೆ ಅಂತಂದರೆ ಒಂದು ಮಾತಿದೆಯಲ್ಲ, ಅಂದರೆ ಇದಕ್ಕೆ ಸೂಕ್ತ ಅಂತಲ್ಲ, ಸಹಜವಾಗಿ ಮಾತನಾಡಿದ್ದಾರೆ. ನಂದು ಒಂದು ಕಣ್ಣಾದರೂ ಹೋಗಲಿ, ನನ್ನ ಎದುರಾಳಿದ್ದು ಎರಡು ಕಣ್ಣು ಹೋಗಲಿ ಅನ್ನೋ ಒಂದು ಮಾತುಗಳು ಕೆಲವೊಮ್ಮೆ ತುಂಬ ಲೋ ಲೆವೆಲ್ನಲ್ಲಿ ಮಾತನಾಡ್ತಾರೆ. ಅದೇ ರೀತಿಯಲ್ಲಿ ರಾಜಕೀಯಕ್ಕೆ ಕೆಲವೊಮ್ಮೆ ಸೂಕ್ತ ಆಗುತ್ತೆ. ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಎದುರಾಳಿಗೆ ಟಿಕೆಟ್ ಸಿಗಬಾರ್ದು ಅಂತ ಹೇಳಿ ಈ ರೀತಿಯಂತ ಹಲವಾರು ಪ್ರಯತ್ನಗಳು ಈ ಹಿಂದೆನೂ ಕೂಡ ಸಾಕಷ್ಟು ರಾಜಕೀಯ ಕ್ಷೇತ್ರಗಳು ನಡೆದಿದೆ. ಇಲ್ಲೂ ಕೂಡ ಆಗ್ತಿರುವಂಥದ್ದು ಸುಮಲತಾ ಅವರ ಭಾವನೆಯಲ್ಲಿ ಇರ್ತಕ್ಕಂಥದ್ದು, ಕಳೆದ ಬಾರಿಯ ಎಲೆಕ್ಷನ್ ಏನೇನಾಗಿತ್ತು ಅದನ್ನ ಇಬ್ರು ಕೂಡ ಮರ್ತಿಲ್ಲ, ಕುಮಾರಸ್ವಾಮಿ ಆಗಿರ್ಬೋದು, ಸುಮಲತಾ ಅವರು. ಸುಮಲತಾ ಅವರು ಈಗ ಪ್ರಯತ್ನ ಮಾಡ್ತಿರೋದು ಅದೇ ಕಾರಣಕ್ಕೋಸ್ಕರ. ಒಂದು ವೇಳೆ ಬಿಜೆಪಿಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಮತ್ತೆ ಸ್ವತಂತ್ರವಾಗಿ ರಚನೆ ಸ್ಪರ್ಧೆ ಮಾಡೋದು ಅಥವಾ ಕಾಂಗ್ರೆಸ್ಗೆ ಹೋಗೋದ ಬಗ್ಗೆ ಅವ್ರು ತೀರ್ಮಾನ ಮಾಡ್ತಾರೆ. ಆ ಒಂದು ಸ್ಪಷ್ಟತೆ ಸಿಗ್ಲಿ ಅಂತಾರೆ ಈಗ ಮೇಲೆ ಮೇಲೆ ಹೈಕಮಾಂಡ್ ಅನ್ನ ಭೇಟಿ ಮಾಡ್ತಾ ಇರೋದು. ಅವರಿಗೆ ಒಂದು ಸ್ಪಷ್ಟತೆ ಸಿಕ್ಕಿದ್ಮೇಲೆ ಮುಂದಿನ ಹಾದಿ ಏನು ಅನ್ನೋದ್ರ ಬಗ್ಗೆ ಅವ್ರು ಖಂಡಿತವಾಗಿಯೂ ತೀರ್ಮಾನ ಮಾಡ್ತಾರೆ. ಅಭಿಷೇಕ್, ಥ್ಯಾಂಕ್ ಯು. ವಿಕ್ರಮ್, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.